ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಬಸವರಾಜ ಬೊಕ್ಕುಂದಾರವರು ರಚನೆ ಮಾಡಿರುವಂತಹ ಜೀವಕ್ಕೆ ಇಂಧನ ಈ ಪದ್ಯದ ಮೊದಲ ಪದ್ಯ ಭಾಗವನ್ನು ನೋಡೋಣ. ನೈಸರ್ಗಿಕ ಸಂಪನ್ಮೂಲವಾದಂತಹ ಇಂಧನವು ನಾಗರಿಕ ಸಮಾಜದ ಚಟುವಟಿಕೆಗಳ ಮೂಲಾಧಾರವಾಗಿದೆ ಎಂದು ಹೇಳಬಹುದು. ಮಿತವಾದಂತಹ ಅಂದರೆ ಕಡಿಮೆ ಲಭ್ಯವಿರುವಂತಹ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸದೆ ದುರಾಸೆಯಿಂದ ಬಳಸುತ್ತಿರುವುದು ಮಾನವ ಸಮಾಜಕ್ಕೆ ಹಾನಿಕಾರಕ ಎಂಬ ಮಾತನ್ನು ಈ ಒಂದು ಪದ್ಯ ಭಾಗದಲ್ಲಿ ಕವಿ ತಿಳಿಸುತ್ತಾರೆ. ಮುಂದಿನ ಪೀಳಿಗೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪ್ರಕೃತಿ ನೀಡಿರುವಂತಹ ಪರ್ಯಾಯ ಮಾರ್ಗಗಳನ್ನು, ಬೇರೆ ಬೇರೆಯ ಮಾರ್ಗಗಳನ್ನು ಸಮರ್ಪಕವಾಗಿ ಬಳಸಿಕೊಂಡಾಗ ಮಾತ್ರ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಮುಂದಿನ ಪೀಳಿಗೆಗೂ ಕೂಡ ವರ್ಗಾಯಿಸಬಹುದಾಗಿದೆ ಎಂಬ ಮಾತನ್ನು ಇಲ್ಲಿ ಲೇಖಕರು ತಿಳಿಸುತ್ತಾರೆ. ಚರಾಚರಗಳಲ್ಲಿ ಜೀವ ಅರಳಿಸಿ ಭೂಮಿ ತಿರುಗುತ್ತಿದೆ ಬಯಲೊಳಗೆ, ಗಾಳಿ ನೀರು ಬೆಂಕಿ ಸೇರಿವೆ ಉಸಿರಾಡುವ ಈ ಒಡಲೊಳಗೆ. ಇಂಧನ ಮೂಲಗಳು ಬರಿದಾದಾಗ ನಾಗರಿಕ ಸಮಾಜದ ಎಲ್ಲ ಚಟುವಟಿಕೆಗಳು ನಿಂತು ಹೋಗುತ್ತವೆ. ದಿನೇ ದಿನೇ ಮನುಷ್ಯ ಇಂಧನವನ್ನು ಅವಲಂಬಿಸುವ ಪರಿಸ್ಥಿತಿ ಹೆಚ್ಚುತ್ತಿರುವಂತಹ ಸಂದರ್ಭದಲ್ಲಿ ಮುಂದಿನ ತಲೆಮಾರಿಗೆ ಅಥವಾ ಮುಂದಿನ ಪೀಳಿಗೆಗೆ ಇಂಧನ ಮತ್ತಿತರ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಿಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಇಂಧನ ಮೂಲಗಳು ಬರಿದಾಗುತ್ತಿರುವುದರಿಂದ ಪರ್ಯಾಯ ಮಾರ್ಗವಾದಂತಹ ಜೈವಿಕ ಇಂಧನ ಅಥವಾ ಬಯೋಗ್ಯಾಸನ್ನು ಬಳಸಬಹುದು. ಇದು ಉಪಯುಕ್ತವಾಗಿದ್ದು ಅದನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ಬಳಸಿಕೊಳ್ಳಬೇಕಾದ ಅನಿವಾರ್ಯತೆ ನಮ್ಮ ಮುಂದಿರುವುದನ್ನು ಕವಿ ಇಲ್ಲಿ ತಿಳಿಸುತ್ತಾರೆ. ಈ ವಿಚಾರವನ್ನು ಜೀವಕ್ಕೆ ಇಂಧನ ಎಂಬ ಕವಿತೆಯಲ್ಲಿ ಶ್ರೀ ಬಸವರಾಜ ಬೊಕ್ಕುಂದಾರವರು ನಿರೂಪಿಸುತ್ತಾರೆ. ಜಗತ್ತಿನ ಚರಾಚರಗಳಲ್ಲಿ ಅಂದರೆ ಜೀವ ಇರುವಂತಹ ಅಥವಾ ಚಲಿಸುವ ಮತ್ತು ಇಲ್ಲದಿರುವ ಅಥವಾ ಚಲಿಸದ ಜಂಗಮ ಹಾಗೂ ಸ್ಥಾವರ ಜೀವಗಳಲ್ಲಿ ಜೀವವನ್ನು ಅರಳಿಸುವಂತಹ ಭೂಮಿಯು ಚಲಿಸುತ್ತಿದೆ, ತಿರುಗುತ್ತಿದೆ. ಅಂದರೆ ಭೂಮಿ ತಿರುಗುತ್ತಿರುವುದರಿಂದ ಸೂರ್ಯ ಹಾಗೂ ಚಂದ್ರರ ದರ್ಶನವನ್ನು, ಉಪಯೋಗವನ್ನು ಭೂಮಿಯೊಳಗಿನ ಪ್ರತಿಯೊಂದು ಜೀವಿಗಳು ಅಥವಾ ಚರಾಚರಗಳು ಕೂಡ ಪಡೆದುಕೊಂಡಿದೆ. ಗಾಳಿ, ನೀರು, ಬೆಂಕಿ, ಉಷ್ಣತೆಗಳಿವೆ ಎಂದು ಕವಿ ಕವಿತೆಯ ಆರಂಭದಲ್ಲಿ ಹೇಳುತ್ತಾರೆ. ಪ್ರಕೃತಿದತ್ತವಾದಂತಹ ಅಥವಾ ನಿಸರ್ಗದಿಂದ ದೊರೆತಿರುವಂತಹ ನಮ್ಮ ದೇಹದಲ್ಲಿ ಪ್ರಕೃತಿಯ ಎಲ್ಲ ಅಂಶಗಳು, ಪ್ರಕೃತಿಯ ಎಲ್ಲ ಗುಣಗಳೂ ಸೇರಿದ್ದು ನಾವು ಪ್ರಕೃತಿಯ ಒಂದು ಭಾಗವೆಂಬುದನ್ನು ಕವಿ ಈ ಕವಿತೆಯ ಮೂಲಕ ತಿಳಿಸುತ್ತಾರೆ.